ಪಾಪ ಯಡಿಯೂರಪ್ಪನವರಿಗೆ ಅನಗತ್ಯವಾಗಿ ಮುಖ್ಯಮಂತ್ರಿಯಿಂದ ಮುಕ್ತಗೊಳಿಸ್ಬಿಟ್ರು ಅವರನ್ನ, ಬೇಕಾಗಿರ್ಲಿಲ್ಲ ಮುಕ್ತಗೊಳಿಸ್ಬಿಟ್ರು. ಬಹುಶಃ ಅದರಿಂದ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಆ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾಗ ಕಣ್ಣೀರಲ್ಲಿ ನೀರು ಬಂದ್ಬಿಡ್ತು, ಸುಮ್ ಸುಮ್ನೆ ಬರ್ತದೆ ಕಣ್ಣೀರು ನೀರು. ನೋವಿನಿಂದ ಹೇಳಿದ್ದಾರೆ, ಹೇಳ್ಕೊಳ್ಳಿ. ಆದ್ರೆ ನಾನು ರಾಜ್ಯನೆಲ್ಲ ಪ್ರವಾಸ ಮಾಡ್ತೀನಿ, ಪ್ರವಾಸ ಮಾಡಿ ಮತ್ತೆ 135 130 ಇದನ್ನ 2018 ಹೇಳಿದ್ರು. 150 ಸೀಟು ನಮ್ಮ ಗುರಿ, ಅದು ಗೆದ್ದಂತ 104. ನಿಮ್ಗೆ ಆಶೀರ್ವಾದ ಕೊಡ್ಲಿಲ್ಲ ಜನ, ರಾಜ್ಯದ ಜನ ಆಶೀರ್ವಾದ ಕೊಡ್ಲಿಲ್ಲ. ವಾಜಪೇಯಿ ಅವರು ಇಂಡಿಯಾ ಇಸ್ ಶೈನಿಂಗ್ ಅಂತಂದ್ರು, ಅವ್ರು ಮತ್ತೆ 2ನೇ ಸಾರಿ ಬರಕ್ ಆಗ್ಲಿಲ್ಲ. ನೀವು ಪಾಪ ಬಹಳ ಭ್ರಮೆನಲ್ಲಿ ಇದ್ಕೊಂಡು ಮುಂದಿನ ಸಾರಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಪ್ರವಾಸ ಮಾಡ್ತೀವಿ, 135 ಸೀಟ್ಗಳು ಗೆಲ್ತೀವಿ ಅಂತ ಇದಿರಲ್ಲ. ಈಗ ಇತ್ತೀಚೆಗೆ ನೀವು ಜನಗಳ ಹತ್ರ ಹೋಗಿಲ್ಲ ಅನ್ನ ಕಾಣಿಸುತ್ತೆ ಯಡಿಯೂರಪ್ಪನವ್ರೇ. ಇದಾದ್ಮೇಲೆ ನಿಮ್ ಸರ್ಕಾರ ಬಂದ್ಮೇಲೆ ಅನೇಕ ಬೈ ಎಲೆಕ್ಷನ್ ಗಳಾಗಿದ್ದಾವೆ, ಲೋಕಲ್ ಬಾಡೀಸ್ ಎಲೆಕ್ಷನ್ ಆಗಿದ್ದಾವೆ, ಪಂಚಾಯತಿ ಎಲೆಕ್ಷನ್ ಗಳಾಗಿದ್ದಾವೆ. ಅಲ್ಲಿ ನಿಮ್ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಗೊತ್ತಾಗಿರ್ಬೇಕಲ್ಲ ನಿಮ್ಗೆ, ನೀವು ಯಾವ ಪ್ಲೇಸ್ ನಲ್ಲಿ ಇದ್ದೀರಿ ಅಂತ. ಅಲ್ಲಿ ಕಾಂಗ್ರೆಸ್ 1ನೇ ಪ್ಲೇಸ್, ನೀವು 2ನೇ ಪ್ಲೇಸ್ ನಲ್ಲಿ ಇರೋದು, JDS 3ನೇ ಪ್ಲೇಸ್ ನಲ್ಲಿ ಇರೋದು. ಜನ ಈಗಾಗಲೇ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ನಿಮ್ಮನ್ನು ಹೊರಕ್ ಹಾಕ್ಬೇಕು ಅಂತ. ಯಡಿಯೂರಪ್ಪನವ್ರು ಹೊರಕ್ ಹಾಕ್ದಾಗಲೇ ನಿಮ್ಮನ್ನು ಭಾರತೀಯ ಜನತಾ ಪಕ್ಷ ಹೊರಕ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಯಡಿಯೂರಪ್ಪನವ್ರೆ. ನೀವು ನಿಮ್ಗೆ ಬಂದು ಹೇಳಿದ್ರು ಕೂಡ ನೀವು ಅದನ್ನ ಗೊತ್ತಿದ್ದು ಈ ತರ ಹೇಳ್ತಾ ಇದ್ದೀರಲ್ಲ, ಯಾಕೆ? ಇವರ ಸೀನಿಯರ್ ಲೀಡರ್ ಕೇಳೋಣ, ಅವ್ರ ಹತ್ರ ಕೇಳ್ಬಿಡೋಣ. ನಾಲ್ಕು ರಾಜ್ಯಗಳಲ್ಲಿ ನೀವು ಎಲ್ಲರ ಅಧಿಕಾರದಲ್ಲಿ ಇದ್ರಿ, ಅಲ್ಲಿ ಬಂದಿದ್ದೀರಿ ಅಷ್ಟೇ. ಮತ್ತೆ ಪಂಜಾಬ್ ನಲ್ಲಿ ಎಷ್ಟು ಸೀಟ್ ಗೆದ್ದಿದ್ದೀರಿ? 2. ಅದರಿಂದ ಇವರು ಬೇರೆ ಕಡೆ ಇವ್ರ ಶಕ್ತಿ ಏನ್ ಪ್ರದರ್ಶನ ಆಗಿಲ್ಲ.